ದೇಶವೇ ಕೆಜಿಎಫ್ ಚಾಪ್ಟರ್ 2 ಗಾಗಿ ಕಾಯ್ತಾ ಇದೆ ಆದರೆ ಕೊರೋನಾದಿಂದ ಎಲ್ಲಿ ರಿಲೀಸ್ ಮುಂದೆ ಹೋಗುತ್ತೆ ಅನ್ನೋ ಆತಂಕ ಸಹ ಇದೆ ಕೊರೋನಾ ಟೈಮ್ ನಲ್ಲಿ ಜನರನ್ನ ಥಿಯೇಟರ್ ಗೆ ಕರೆಯೋದು ಹೇಗೆ ಅಂತ ಹೇಳಿದ ಪ್ರಶಾಂತ್ ನೀಲ್ ಮಾತು ಹಲವು ಪ್ರಶ್ನೆಗೆ ಕಾರಣ ಆಗಿತ್ತು ನಿಗದಿತ ಡೇಟ್ ಗೆ ಸಿನಿಮಾ ರಿಲೀಸ್ ಆಗುತ್ತಾ ಅನ್ನೋದರ ಬಗ್ಗೆಯೂ ಇನ್ನೂ ಖಾತ್ರಿ ಇಲ್ಲ ಆದರೆ ಈ ಟೆನ್ಷನ್ ಗಳ ನಡುವೆ ಕೆಜಿಎಫ್ ಅಡ್ಡಾದಿಂದ ಹೊಸ ವಿಷಯ ಹೊರಬಿದ್ದಿದೆ ಅದೇನು ಅಂತೀರಾ ಈ ವಿಡಿಯೋ ನೋಡಿ ಭಾರಿ ಮೊತ್ತಕ್ಕೆ ಕೆಜಿಎಫ್ ಚಾಪ್ಟರ್ 2 ಆಡಿಯೋ ರೈಟ್ ಸೇಲ್ ಆಡಿಯೋ ರೈಟ್ ಸೇಲ್ ಬೆನ್ನಲ್ಲೇ ಕೆಜಿಎಫ್ ಅಂಗಳದಿಂದ ರಾಕಿಂಗ್ ಸುದ್ದಿ ಎಸ್ ಕೆಜಿಎಫ್ ಮೊದಲ ಭಾಗ ನೋಡದವರೇ ಇಲ್ಲ ನೋಡಿದವರು ವಾವ್ ಅನ್ನದಿರೋರು ಇಲ್ಲ ಕಾರಣ ಅಷ್ಟು ಪರ್ಫೆಕ್ಟ್ ಆಗಿತ್ತು ಕೆಜಿಎಫ್ ಚಿತ್ರದ ಪ್ರತಿ ಸಂಭಾಷಣೆಯೂ ಡೈಲಾಗ್ ನಂತಿದ್ರೆ ಚಿತ್ರದ ಬಿಜಿಎಂ ರೋಮ ರೋಮಗಳಲ್ಲಿ ರೋಮಾಂಚನ ಉಂಟು ಮಾಡ್ತಿತ್ತು ಕೆಜಿಎಫ್ ಬಿಜಿಎಂ ಆದ್ರೆ ಒಂದು ತರ ಧಗಧಗ ಇತ್ತ ಅಮ್ಮನ ಸೆಂಟಿಮೆಂಟ್ ಹಾಡು ಕೇಳಿದ್ರೆ ಇಂದಿಗೂ ಕಣ್ಣಾಲಿಗಳು ತೇವಗೊಳ್ತವೆ ಹಾಡಿನ ಪ್ರತಿ ಪದ ಎದೆಗೆ ನಾಟುವಂತಿತ್ತು ಈಗ ಏನಿದ್ರು ಕೆಜಿಎಫ್ ಚಾಪ್ಟರ್ 2 ಸರ್ದಿ ಚಾಪ್ಟರ್ 2 ನಲ್ಲಿ ಒಟ್ಟು 6 ಹಾಡುಗಳಿವೆ ಈ ಬಾರಿಯೂ ಪಂಚಭಾಷೆಯಲ್ಲಿ ರಿಲೀಸ್ ಆಗೋಕೆ ಸಿದ್ಧವಾಗಿದೆ ಆದ್ರೆ ಇಲ್ಲಿಯವರೆಗೆ ಚಿತ್ರ ಆಡಿಯೋ ರೈಟ್ ಸೇಲ್ ಆಗಿರಲಿಲ್ಲ ಕೆಜಿಎಫ್ ಚಾಪ್ಟರ್ 1 ರ ಆಡಿಯೋ ರೈಟ್ಸ್ ಖರೀದಿಸಿದ್ದು ಲಹರಿ ಸಂಸ್ಥೆ ಈಗ ಚಾಪ್ಟರ್ 2 ರ ಆಡಿಯೋ ರೈಟ್ಸ್ ಲಹರಿ ಸಂಸ್ಥೆಯ ಪಾಲಾಗಿದೆ ಇದೇ ಜುಲೈ 16 ರಂದು ಕೆಜಿಎಫ್ ರಿಲೀಸ್ ಆಗಲಿದೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ ಆದರೆ ಕೊರೋನಾ 2ನೇ ಅಲೆ ಹಿನ್ನೆಲೆ ಚಿತ್ರಮಂದಿರಗಳು ಸ್ತಬ್ಧಗೊಂಡಿವೆ ಕರ್ನಾಟಕದಲ್ಲಿ ಅನ್ಲಾಕ್ ಪ್ರಕ್ರಿಯೆ ಆರಂಭವಾದರೂ ಥಿಯೇಟರ್ಗಳಿಗೆ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಕೆಲ ದಿನಗಳ ಹಿಂದೆ ಅಭಿಮಾನಿಗಳು ಆದಷ್ಟು ಬೇಗ ಚಿತ್ರವನ್ನ ರಿಲೀಸ್ ಮಾಡಬೇಕೆಂದು ಸೋಷಿಯಲ್ ಮೀಡಿಯಾದ ಮೂಲಕ ಒತ್ತಾಯಿಸಿದ್ರು ಕೆಜಿಎಫ್ ಚಾಪ್ಟರ್ 2 ಒಟ್ಟು 5 ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ 5 ಭಾಷೆಯ ಎಲ್ಲಾ ಹಾಡುಗಳು ಲಹರಿ ಸಂಸ್ಥೆಯ ಲೈಬ್ರರಿ ಸೇರಿಕೊಂಡಿವೆ ಕೆಲವೇ ದಿನಗಳಲ್ಲಿ ಕೆಜಿಎಫ್ ಹಾಡುಗಳು ಮಾರುಕಟ್ಟೆಗೆ ಬರಲಿವೆ ಎಂಬ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ ಹಾಡುಗಳೇ ಶೀಘ್ರವೇ ರಿಲೀಸ್ ಆಗಲಿವೆ ಅನ್ನೋ ಸುದ್ದಿ ಕೇಳಿ ರಾಕಿಂಗ್ ಬಳಗ ಹಿರಿ ಹಿರಿ ಹಿಗ್ತಾ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್